ನೆನ್ನೆ ಇಲ್ಲಿ ತನಕ ಆಗಿದೆ ಅಲ್ಲ, ಶಿ ಹರ್ ಹರ್ಸ್ ನೋಡಾಗಿದೆ. ನೆಕ್ಸ್ಟ್ ನೋಡೋಣ ಇವಾಗ. ಇಟ್ ಇಟ್ಸ್ ವಿ ಅಸ್ ಅವರ್ಸ್ ದೇ ಇದನ್ನ ನೋಡೋಣ. ಸೊ ಇವಾಗ ಇಟ್ ಅಂದ್ಬಿಟ್ರೆ ಏನು ಹೇಳೋದು, ನಾನ್ ಲಿವಿಂಗ್ ಥಿಂಗ್ ಥರ, ನಾನ್ ಲಿವಿಂಗ್ ಥಿಂಗಿಗೂ ಹೇಳ್ಬೋದು ನೀನು, ಅಥವಾ ಅನಿಮಲ್ಸಿಗೂ ಹೇಳ್ಬೋದು. ಓಕೆ, ಅಂದರೆ ಏನಂತಾರೆ ಅದಕ್ಕೆ, ಪುಲ್ಲಿಂಗ ಸ್ತ್ರೀಲಿಂಗ ಬಿಟ್ಟು ಏನಂತಾರೆ, ನಪುಂಸಕ ಲಿಂಗ ಥರ ಬರ್ತದಲ್ವಾ. ಐ ಮೀನ್ ಅನಿಮಲ್ಸಲ್ಲೂ ಇರ್ತದೆ ಪುಲ್ಲಿಂಗ ಸ್ತ್ರೀಲಿಂಗ, ಬಟ್ ಸ್ಟಿಲ್ ಲೈಕ್ ಪ್ರಾಣಿಗಳಿಗೆ ಮತ್ತು ವಸ್ತುಗಳಿಗೆ ನಾವು ಇದನ್ನು ಯೂಸ್ ಮಾಡ್ಬೋದು ಇಟ್ನ. ಓಕೆ ಓಕೆ, ಇಲ್ಲಿ ಇಟ್ ಈಸ್ ರೇನಿಂಗ್ ಅಂದರೆ ಮಳೆ ಆಗ್ತಾ ಇದೆ. ಏನಂತ ಮಳೆ ಆಗ್ತಿದೆ ಅಂದ್ರೆ, ಇದು ಮಳೆ ಆಗ್ತಿದೆ ಅಂದ್ರೆ ಇದು ಮಳೆ ಬರ್ತಿದೆ ಅಂತ ಅಂದ್ರೆ, ಇದು ಅಂತ ಏನು ಹೇಳೋದಕ್ಕಂತ ಇಲ್ಲ, ಬಟ್ ಮಳೆ ಆಗ್ತಿದೆ ಅಂತ. ಇಟ್ ಈಸ್ ರೇನಿಂಗ್, ಇನ್ನು ಲಿಟ್ರಲಿ ಹೋಗ ಎಲ್ಲದಕ್ಕೂ ಲಿಟ್ರಲಿ ಹೋಗಕ್ಕಾಗಲ್ಲ, ನನಗೆ ರಿಪೀಟೆಡ್ಲಿ ಹೇಳಿದ್ದೀನಲ್ಲ, ವರ್ಡ್ ಬೈ ವರ್ಡ್ ತುಂಬ ಇದು ಮಾಡೋಕ್ಕಾಗಲ್ಲ, ಆದರೆ ಅರ್ಥ ಮಾಡ್ಕೊಬೇಕು ನಾವು ಅಷ್ಟೇ. ಓಕೆ, ಇದು ಮಳೆ ಆಗ್ತಿದೆ ಅಂದ್ರೆ ಅರ್ಥ ಸರಿನದು ಇಲ್ಲ, ಅದನ್ನೇ ತಪ್ಪಾಗುತ್ತೆ ಸ್ವಲ್ಪ ಅಂದ್ರೆ ಕನ್ನಡದಲ್ಲಿ ಸರಿ ಬರಲ್ಲ ಅಲ್ವಾ. ಸೊ ಮಳೆ ಆಗ್ತಾ ಇದೆ ಅಂತ ಅಷ್ಟೇ ಹೇಳ್ಕೊ. ಐ ಫೌಂಡ್ ಇಟ್ ಆನ್ ದ ಟೇಬಲ್, ಇಲ್ಲಿ ಇಟ್ ಆಬ್ಜೆಕ್ಟ್ ಯಾವ್ದು ಬಂತು ಇಲ್ಲಿ, ಐ ಫೌಂಡ್ ಇಟ್ ಅಂದ್ರೆ ನಾನು ಇದನ್ನ ಮೇಜಿನ ಮೇಲೆ ಕಂಡು ಹಿಡಿದೆ, ಮೇಜಿನ ಮೇಲೆ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಬರುತ್ತದೆ ಇವಾಗ ನೋಡ್ತಿರೋದು ನಾವು ಈ ಅದರ ಯೂಸೇಜ್ಗಳು, ಇದ್ರ ಯೂಸೇಜ್ಗಳು ಇಟ್ಟು ಇಟ್ಸ್ ಅದ್ರ ಯೂಸೇಜ್ ನೋಡ್ತಾ ಇರೋದು. ಸೊ ನೀವು ಒಂದು ವಸ್ತುನ ಅಥವಾ ಯಾವುದೋ ಒಂದು ಪ್ರಾಣಿನ ಪಾಯಿಂಟ್ ಮಾಡಬೇಕಾದ್ರೆ ಇಟ್ ಈಸ್ ರೇನಿಂಗ್, ಇದು ಮಳೆ ಆಗ್ತಾ ಇದೆ ಅಂತ. ಐ ಫೌಂಡ್ ಇಟ್ ಆನ್ ದ ಟೇಬಲ್ ಅಂದರೆ ನಾನು ಇದನ್ನು ಮೇಜಿನ ಮೇಲೆ ಕಂಡೆ, ಕರೆಕ್ಟಾ? ಫೌಂಡ್ ಅಂದರೆ ಕಂಡಿಡ್ದೆ ಅಂತಾನೆ, ನೋಡಿದ್ರೆ ಐ ಐ ಲುಕ್ಡ್ ಅಂತ. ಓಕೆ, ಇಟ್ಸ್ ಇಟ್ಸ್ ಅಂದರೆ ಪೊಸೆಸಿವ್ ಅಬ್ಜೆಕ್ಟಿವ್ ಇಂಡಿಕೇಟಿಂಗ್ ಓನರ್ಶಿಪ್, ಯಾರ್ದು ಅಂತ. ಇಟ್ಸ್ ದ ಡಾಗ್ ವ್ಯಾಗ್ಡ್ ಇಟ್ಸ್ ವೇಲ್, ಇಲ್ಲಿ ಯಾವುದು ಓನರ್ ಇದಕ್ಕೆ ಏನು ಹೇಳ್ತಾ ಇದ್ದಾನೆ, ನಾಯಿ ತನ್ನ ಬಾಲವನ್ನು ಆಡಿಸಿತು, ಕರೆಕ್ಟಾ? ಸೊ ಇಟ್ಸ್ ಅಂದ್ರೆ ಏನಿಲ್ಲಿ ಡಾಗಿಂದು ಅಂತ ನೀವು ಫಸ್ಟ್ ಏನು ಹೇಳ್ತೀಯಲ್ಲ, ಅಥವಾ ಪ್ರೀವಿಯಸ್ಲಿ ಏನೋ ಒಂದು ಇದು ನಡೆದಿರ್ತದೆ, ಅವಾಗ ಇಟ್ಸ್ ಅಂತ ಅಂದ್ರೆ ಅದರದ್ದು ಅಂತ. ದ ಡಾಗ್ ಕೇಮ್ ಹಿಯರ್ ಅಂತ ಹೇಳ್ತೀಯ. ಆಮೇಲೆ ದಟ್ ಡಿಶ್ ಬಿಲಾಂಗ್ಸ್ ಟು ಡಾಗ್, ಫಾರ್ ಎಕ್ಸಾಂಪಲ್ ನಾಯಿ ಬಂದಿರುತ್ತೆ. Dog came here and went back. That dish is its. ಡಿಶ್ ಅಂದರೆ ತಿಂಡಿ ಅಂತ. ಓಕೆ ಓಕೆ, ಸೊ ಡಾಗ್ ಏನು ಹೇಳ್ತಿದ್ದಾರೆ ನಾವಿಲ್ಲಿ, ನಾಯಿ ಬಂದು ಹೋಯ್ತು ಅಂತ, ಏನೊಂದು ಮಾತಾಡ್ತಾ ಇದ್ವಿ, ನಾಯಿ ಆವಾಗಲೇ ಬಂದು ಹೋಯ್ತು. ಡಾಗ್ ಕೇಮ್ ಹಿಯರ್ ಅಂಡ್ ವೆಂಟ್ ಬ್ಯಾಕ್. ಓಕೆ, ಟೆನ್ಸಿಂದ ಟೆನ್ಸಿಂದ ಮಾಡ್ಕೊಬೇಡ, ಅದನ್ನು ಟೆನ್ಸಿಂದ ಮುಂದೆ ಬರುತ್ತೆ, ನಾನು ಹೇಳ್ಕೊಡ್ತೀನಿ. ಈಗ ನಾನು ಇವಾಗ ಇಟ್ಸ್ದು ಇದನ್ನು ನೋಡ್ತಿರೋದು, ಟೆನ್ಸ್ದು ಆಬ್ಜೆಕ್ಟು ಅವೆಲ್ಲ ಹೇಳ್ಕೊಡ್ತೀನಿ,
ಇವಾಗ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಇದನ್ನ ಮಾತ್ರ ಸದ್ಯಕ್ಕೆ ನೋಡ್ಕೊ, ವೆಂಟ್ ಅಂದರೆ ಪಾಸ್ಟ್ ಟೆನ್ಸ್, ಓಕೆ ದಟ್ ಇಸ್ ಫೈನ್ ಪಾಸ್ಟ್ ಟೆನ್ಸ್ ಅಂತಲೇ ಅನ್ಕೋ. ಬಟ್ ನಾವು ಇಲ್ಲಿ ಇವಾಗ ನಾನು ಕಾನ್ಸಂಟ್ರೇಟ್ ಫೋಕಸ್ ಮಾಡ್ತಿರೋದು ಇಟ್ಸ್ ದ ಯೂಸೇಜ್, ಇಟ್ಸ್ ಟೇಲ್ ಬರುತ್ತೆ ಹೆಂಗೆ ಯೂಸ್ ಮಾಡೋದು ಅಂತ. ಸೊ ದ ಡಾಗ್ ವ್ಯಾಗ್ಡ್ ಇಟ್ಸ್ ವೇಲ್ ಅಂತ, ಟೇಲ್ ಅಂದರೆ ನಾಯಿ, ಇಟ್ಸ್ ಅಂತಂದರೆ ಇಲ್ಲಿ ಏನಂತ ಯಾವ್ದ್ರದ್ದು ಅಂತ, ಇಟ್ಸ್ ಅಂದರೆ ಇದ್ರದ್ದು ಅಂತ ಅರ್ಥ. ಓಕೆ, ಸೊ ಡಾಗ್ ಅಂತ ಮೊದಲೇ ಹೇಳಾಗಿದೆ ಯಾವ್ದ್ರದ್ದಾಗಿರ್ತದೆ, ಇಟ್ಸ್ ಟೇಲ್ ಅಂದರೆ ನಾಯಿ ಇಟ್ಸ್ದೇ ಟೇಲ್ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ದ ಡಾಗ್ the dog came back, came here and went back. ನಾಯಿ ಇಲ್ಲಿ ಬಂದು ಹೋಯ್ತು ಅಂತ. ಓಕೆನಾ? ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನು ಬರುತ್ತೆ, ದಟ್ ಡಿಶ್ ಈಸ್ ಇಟ್ಸ್, ಅದರದ್ದು ಅಂದ್ರೆ ನಾಯಿದು ಅಂತ. ಸೊ ಇದಕ್ಕೆ ರಿಲೇಟೆಡ್ ಮೇಲ್ಗಡೆ. ಸೊ ಇಟ್ಸ್ ಅಂತ ಅಂದವಾಗ ಡಾಗ್ದು ಅಂತ ನಾವು ಅರ್ಥ ಮಾಡ್ಕೊಬೇಕು. ಆ ಥರ ಅದು ಅರ್ಥ ಆಯ್ತಾ? ಓಕೆ, ದ ಕ್ಯಾಟ್ ಲಿಕ್ಡ್ ಇಟ್ಸ್ ಪಾ ಅಂದರೆ ಚಾಟಿ ಬಿಡಿಗೆ ನಾ ಬರೆದ್ಬಿಟ್ಟಿದೆ, ಬೆಕ್ಕು ತನ್ನ ಕಾಲನ್ನು ನೆಕ್ಕಿತು, ಚುಚ್ಚಿತು ಅಂತ ಬರೆದಿದೆ, ನೆಕ್ಕಿತು. ಓಕೆ, ದ ಕ್ಯಾಟ್ ಲಿಕ್ಡ್ ಇಟ್ಸ್ ಪಾ, ಆ ಬೆಕ್ಕು ತನ್ನ ಕಾಲನ್ನು ನೆಕ್ಕಿತು ಅಂದ್ರೆ ಇದು ಅಥವಾ ಅದು ಅಂತ ಆಗುತ್ತೆ. ಸರಿ, ಇಟ್ ಅಂದ್ರೆ ಇದು ಅದೂ ಆಗ್ಬೋದು, ನಾರ್ಮಲಿ ಇಟ್ ಅಂದ್ರೆ ಇದು ಅಂತಾನೆ ಬರುತ್ತೆ. ಇದು ಯೂಸ್ ಮಾಡೋಕ್ಕೆ ಇಟ್ ಅಂತ ಹೇಳೋದು, ಅದು ಮಾಡೋದಕ್ಕೆ ದ್ಯಾಟ್ ಅಂತಾರೆ, ದಿಸ್ ದ್ಯಾಟ್, ದಿಸ್ ಅಂದ್ರೂ ಇದನ್ನೇ. ಇಟ್ ಅಂದ್ರೆ ಇದು, ಇದೆ ಇದ್ರ ಡಿಫ್ರೆನ್ಸ್. ಇಟ್ ಅಂದ್ರೆ ಇದು, ಇಟ್ ಇಸ್ ಅ ಪೆನ್, ಇದು ಒಂದು ಪೆನ್, ಇಟ್ ಇಸ್ ಅ ಬುಕ್, ಇದು ಒಂದು ಬುಕ್, ಇಟ್ ಇಸ್ ಅ ಡಾಗ್, ಇದು ಒಂದು ನಾಯಿ. ಓಕೆ, ಈ ತರ ನೀವು ಎಕ್ಸಾಂಪಲ್ ಕೊಡ್ಬೇಕಾಯ್ತು, ಈ ತರ ಎಕ್ಸಾಂಪಲ್ ಕೊಟ್ಟು ನಂತರ ಈ ತರ ಎಕ್ಸಾಂಪಲ್ ಕೊಡ್ಬೇಕಾಯ್ತು, ಅವಾಗ ನಂಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬಿಡೋದು. ಹಾಕೋಣ ಹಾಕೋಣ, ಅದಕ್ಕೇನು ಪ್ರಾಬ್ಲಮ್, ಆ್ಯಡ್ ಮಾಡೋಣ, ನಥಿಂಗ್, ನೋ ಇಶ್ಯೂಸ್. ಅಂದ್ರೆ ಬೇಸಿಕ್ ತರ ಆಗುತ್ತಲ್ಲ, ಬೇಸಿಕ್ ಇಂದ ಇದು ಮಾಡೋಣ ಅಂತ ಅಷ್ಟೇ. ಅಲ್ಲ ಅದೇನು ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಎಂತ ಏನಿಲ್ಲ. ಹೇಳಿದೆ ಅರ್ಥ ನಿಮ್ ಕನ್ನಡದಲ್ಲಿ, ಇದು ಒಂದು ನಾಯಿ, ಇದು ಒಂದು ಪೆನ್. ಸೊ ಏದು ತಲೆಗೆ ಹೋಗಿದೆ, ಇಟ್ ಅಂದ್ರೆ ಇಲ್ಲಿ ಹಿಂಗ್ ಬರುತ್ತೆ ಇದು ಅಂತ. ಇಟ್ ಅಂದ್ರೆ ಇದು ಅಂತ ಯೂಸೇಜ್. ಡಾಗ್ ಬ್ಯಾಗ್ಡ್ ಇಟ್ಸ್ ವೇಲ್ ಅಂದ್ರೆ ನಾಯಿ ಅದರ ಬಾಲನ ಆಡಿಸ್ತು. ಸೊ ಇದು ಯಾವುದು, ಇಟ್ಸ್ ಅಂದ್ರೆ ಅದರದ್ದು ಅಂತ, ಅದರದ್ದು ಇದ್ರದ್ದು ಅಂತ. ಬರ್ತಿದ್ದೀನಲ್ಲ ಮೇಲೆ, ಮೇಲಿದೆಯಲ್ಲ, ಇದು ಸೆಂಟೆನ್ಸ್ ಅರ್ಥ. ಅಂದ್ರೆ ನಾಯಿ ಅದರ ಬಾಲವನ್ನು ಆಡಿಸಿತ್ತು ಅಂತ ಅದೇ, ಸರಿ ಐಡೆಂಟಿಫೈ ಮಾಡೋದು.
ಅದೇ ಅದರದ್ದು ಬಾಲ ಅಂತ. ಓಕೆ, ಇದರದ್ದು ಅಥವಾ ಅದರದ್ದು ಎರಡರೂ ಆಗುತ್ತೆ, ಎರಡು ಆಗುತ್ತೆ. ಹಾ, ಇದರ ಬಾಲ ಅಂತಾನೆ ಅನ್ಕೊ ನೀನು. ಇಟ್ ಅಂದ್ರೆ ಇ ಅಂತಾನೆ ಅಲ್ವಾ, ಇಟ್ ಅಂದ್ರೆ ಇ ಅಂತಾನೆ, ಅದರ ಅಂತಾನೆ ಅನ್ಕೊ. ಅದೇನು ಅದೇನು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ. ಇಟ್ಟಿಗೆ ನೀನು ಇದು ಅಂತ ನಾರ್ಮಲ್ ಆಗಿ ಇಟ್ ಅಂದ್ರೆ ಇದು ಅಂತಾನೆ, ಅದು ಅನ್ನಲ್ಲ. ಇದರ ಬಾಲ ಅಂತಾನೆ ಅನ್ಕೊ ನೀನು, ಇಟ್ಸ್ ಅಂದ್ರೆ ಇದರ ಅಂತಾನೆ ಅನ್ಕೊ. ಇದರ ಅದರ ಡಿಫ್ರೆನ್ಸ್ ಏನಾಗಲ್ಲ, ಸುಮ್ಮನೆ ಅದಕ್ಕೋಸ್ಕರ ನೀನು ಅಲ್ಲಿ ಸ್ಟ್ರಕ್ ಆಗೋದು ಬೇಡ. ಹ್ಮ್, ಸಿ ನಾನು ಹೇಳ್ತಿರೋದೇನು ಗೊತ್ತಾ, ನೀನು ಯಾವಾಗ್ಲೂ ನೀನು 100% ಆಗಿ ನೀನು ಇಂಗ್ಲೀಷ್ ವರ್ಡ್ಗಳನ್ನ 100% ಆಗಿ ಕನ್ನಡಾಗೆ ಆ ಥರ ಮಾಡೋಕ್ಕಾಗಲ್ಲ, 100% ಆಗಿ ಮಾಡೋಕ್ಕಾಗೋದಿಲ್ಲ. ಒಂದೊಂದ್ಸಲ ಅದರ ಅರ್ಥ ಬಂದ್ರೆ ಸಾಕು ನಮಗೆ, ಅರ್ಥ ಅದರ ಯೂಸೇಜ್ ಏನು ಮೇನ್ ಅದು ಅರ್ಥ ಮಾಡ್ಕೊಬೇಕು. ನೀನು ಎಲ್ಲದನ್ನು ನೀನು 100% ಆಗಿ ಟ್ರಾನ್ಸ್ಲೇಟ್ ಮಾಡ್ತೀಯ ಅಂತ ಹೋದರೆ, ಇಂಗ್ಲೀಷಲ್ಲಿ ಇರೋದನ್ನ ನೀನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ಈಗ ಫನ್ನಿ ಮಜಾ ಆಗ್ಬಿಡ್ತದೆ, ಅದೊಂಥರ ಜೋಕ್ ಆಗ್ಬಿಡ್ತದೆ ಕೇಳೋಕ್ಕೆ. ಅರ್ಥ ಆಯ್ತಾ? ಸೊ ದ ಡಾಗ್ ವ್ಯಾಗ್ಡ್ ಇಟ್ಸ್ ವೇಲ್, ನಾಯಿ ಇದರ ಬಾಲವನ್ನು ಅಲ್ಲಾಡಿಸ್ತು. ಕ್ಯಾಟ್ ಲಿಕ್ಡ್ ಇಟ್ಸ್ ಪಾ, ಬೆಕ್ಕು ಇದರ ಕಾಲು ನೆಕ್ಕಿತು. ಓಕೆನಾ? ನಾಯಿ ಬಂದು ಹೋಯ್ತು. ದಟ್ ಡಿಶ್ ಇಸ್ ಇಟ್ಸ್, ಅಂದರೆ ನಾಯಿ ಇಟ್ಸ್ ಅಂದರೆ ಡಾಗ್ಸ್ ಅಂತ. ಇಲ್ಲಿ ಇಟ್ಸ್ ಅಂದ್ರೆ ಕ್ಯಾಟ್ಸ್. ಓಕೆ, ಇದು ಅರ್ಥ ಆಯ್ತಲ್ಲ. ಇಟ್ಸ್ ಮತ್ತೆ ಇಟ್ಟು, ಇಟ್ ಅಂದ್ರೆ ಇದು, ಇಟ್ಸ್ ಅಂದ್ರೆ ಇದ್ರದ್ದು ಅಂತ. ಯಾರು ಯಾವ್ದ್ರದ್ದು ಅಂತ ಆತರ ಇಟ್ ಅಂದ್ರೆ ಇದು ಅಂತಾನೆ, ಇದು ಅಂತ ತಲೆ ಇಡ್ಕೋ. ಓಕೆ, ಇಟ್ ಅಂದ್ರೆ ಅದು ಯೂಸೇಜ್ ಏನು ಪ್ರಾಬ್ಲಮ್ ಇಲ್ಲ, ನೀನು ಅದಕ್ಕೆ ಅದರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಕೋಬೇಡ. ಇಟ್ ಅಂದ್ರೆ ಇದು ಅಂತಾನೆ. ಇಟ್ ಅಂತ ಬಳಸ್ಕೊಂಡ್ರೆ ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ, ಏನು ರಾಂಗ್ ಇಲ್ಲ. ಅದಕ್ಕೆ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳೋದೇನು ಬೇಕಿಲ್ಲ. ಸೊ ಇವಾಗ ಇನ್ನು ಯೂಸೇಜ್ ಇದ್ರದ್ದು ನೋಡೋಣ. ವಿ, ಅಸ್, ಅವರ್, ಅವರ್ಸ್. ವಿ ಅಂದ್ರೆ ಏನು? ಅಸ್ ಅಂದ್ರೆ ಅಸ್ ಅಂದ್ರು ನಾವೂನೆ. ಅವರ್ ಅಂದ್ರೆ ಅವರ್ಸ್ ನಮ್ದು ಅಂತ, ನಮ್ದು ಅಂತ ಅಂತಾರ, ನಮ್ದು ಓನರ್ಶಿಪ್ ಅಂತ. ಅಲ್ಲಿ ಹರ್ ಹರ್ಸ್ ಮಾಡಿದ್ವಲ್ಲ ಆತರ. ಸೊ ಇಲ್ಲಿ ಈ ವಿ ಬಂದು ಐ ಇದ್ದಂಗೆ, ಐದು ಫ್ಲುಲ್ ಫಾರ್ಮ್. ಇದು ಮೀದು ಫುಲ್ ಫಾರ್ಮ್. ಅವರ್ ಅಂದ್ರೆ ಫ್ಲೂರಲ್ಲು, ಅವರ್ ಅಂದ್ರೆ ಮೈದು ಫುಲ್ ಫ್ಲೂರಲ್ಲು, ಅವರ್ಸ್ ಅಂದ್ರೆ ಮೈನ್ ಅದ್ರ ಫ್ಲೂರಲ್ ಫಾರ್ಮ್. ಅರ್ಥ ಆಗ್ತಿದ್ಯಾ ಫ್ಲೂರಲ್ ಅಂದ್ರೆ? ಅಸ್ ಅಂದ್ರೆ ಕೆಳಗಡೆ ಹೇಳಿ, ಕೆಳಗಡೆ ಎಕ್ಸಾಂಪಲ್ ಹೇಳಿದಾವೆ. ನಾನು ನೆನಪಿದ್ಯಾ ಐಗೆ ಮೀಗೆ ಏನ್ ಹೇಳಿದ್ದೆ ನಾನು ಅಂತ? ಆಕ್ಷನ್ ಮಾಡ್ತಿರೋನಾದ್ರೆ ಐ, ಆಕ್ಷನ್ ಬೇರೆಯವ್ರು ಮಾಡ್ತಿದ್ದಾಗ ನಮ್ಮನ್ನ ರೆಫರ್ ಮಾಡ್ತಿದ್ರೆ ಮೀ. ಇಲ್ಲೂ ಹಂಗೇನೆ, ಇಲ್ಲೂ ಹಂಗೇನೆ. ವಿ ಅಂದ್ರೆ ನಾವು ಮಾಡ್ತಾ ಇದ್ರೆ ವಿ, ನಾವು ಬೇರೆಯಿಂದ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿದ್ರೆ ಅಸ್. ಅಷ್ಟೇ ಡಿಫ್ರೆನ್ಸ್. ಹೌದು, ಅದೇ ಥರ ಅಷ್ಟೇ. ಇಲ್ಲ ನೀ ಇದು ಎಕ್ಸಾಮ್ ಅರ್ಥ ಆಗಲಿ ಅಂತ ನೀನು ಇದನ್ನ ಇದು ಮಾಡ್ಕೊಂಬೇಡ, ಇದನ್ನ ತೆಗೆದ್ಬಿಡ್ತೀನಿ ನಾನು. ಬೇಡ, ಅದು ಬೇಡ, ಅದು ಸುಮ್ಮನೆ ಕನ್ಫ್ಯೂಸನ್ ಮಾಡಿದ್ರು. ಇಲ್ಲಿ ನಾವು ಕಲಿತಾ ಇರೋದು ಐ ಇದನ್ನ ಅಷ್ಟೇ. ಇದ್ರ ಯೂಸೇಜ್ ಮಾತ್ರ ಕಲಿ ನೀವು, ಸುಮ್ಮನೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಅದು ಯಾಕೆ ಬಂತು ಅಂತ. ಈಗ ಅರ್ಥ ಆಗಿರುತ್ತೆ, ಆಮೇಲೆ ಓದ್ಬೇಕಾದ್ರೆ ಗೊತ್ತಾಗಲ್ಲ. ವಿ ಆರ್ ಗೋಯಿಂಗ್ ಟು, ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ ಕೊಡೋಣ, ಒಂದು ಇನ್ನೊಂದು ಐದು ಐದು ಕೊಡೋಣ ಅಂತ. ಪಿ ಎಸ್ ಮತ್ತೆ ಅವರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ ಕೊಡೋಣ. ಹ್ಞೂ, ಹಾಕೋಣ. ನೀನು ಹೇಳು, ನೀನು ಹೇಳು, ನೀನು ಏನಕ್ಕಿದ್ಯಾ, ಏನು ಕಲ್ತಿದ್ಯಾ, ಓದಿದ್ಯಾ, ಹೇಳು ನೋಡೋಣ. ಎಕ್ಸಾಂಪಲ್ಲು ಹೇಳು, ಎಕ್ಸಾಂಪಲ್ ಹೇಳು.
ಬೀಗ್ ಹೇಳು. ಗೋಯಿಂಗ್ ಹಿಂಗ್ ಬೇಡ, ಸಿಂಪಲ್ ಸಾಕು. ನೀನು ಮಾಡಬೇಕು ಆಯ್ತಾ, ಎಕ್ಸಾಂಪಲ್ ಹೇಳು, ತೊಂದರೆ ಇಲ್ಲ. ಇಲ್ಲ ಹಿಂಗೆ ಕನ್ನಡದಲ್ಲಿ ಹೇಳು, ಅದನ್ನ ಇಂಗ್ಲೀಷಲ್ಲಿ ಮಾಡ. ನೀನು ಟ್ರೈ ಮಾಡಬೇಕು, ಎಲ್ಲ ನನಗೆ ವೇಟ್ ಮಾಡ್ತಿರ್ಬೇಡ. ಏ ತಪ್ಪಾದ್ರೆ ತಪ್ಪಾದ್ರೆ ನಾನು ಕರೆಕ್ಟ್ ಮಾಡ್ತೀನಪ್ಪ. ನೀನು ಟ್ರೈ ಮಾಡು. ನಿಂಗೆ ಮೊನ್ನೆ ಕೂಡ ಹೇಳಿಲ್ವಾ ಟ್ರೈ ಮಾಡು ಅಂತ? ಹ್ಞೂ, ಹಿಂಗೆ ಮಾಡು. ಏನು ತಪ್ಪು ಇವಾಗ? ಏನು ಮಿಸ್ಟೇಕ್ ಆದ್ರೆ ನಾನು ಇಲ್ವಾ ಇಲ್ಲಿ ಇದು ಮಾಡೋಕ್ಕೆ? ಇದಕ್ಕೆ ಇದು ಬೇಕಾ ನಿಮಗೆ? ಸಾಕು, ಇದಾಯ್ತು, ಮತ್ತೆ ಮುಂದೆ ಹೋಗೋಕ್ಕಾಗಲ್ಲ. ಸಿ ಅಸ್ಸಿ ಮಾಡೋಣ ಅಂತ. ಆಮೇಲೆ ಏನು ವಿ ಆರ್ ಕನ್ನಡಿಗಾಸ್ ಅಂದರೆ? ವಿ ಆರ್ ಕಾಂಪಿಟೇಟರ್ಸ್ ಅಂದರೆ? ವಿ ಆರ್ ಫ್ರೆಂಡ್ಸ್ ಅಂದರೆ? ವಿ ವಿಲ್ ಮೀಟ್ ಲೇಟರ್ ಅಂದರೆ? ಭೇಟಿಯಾಗೋಣ. ನೀನು ಇದು ಹೇಳು, ತೊಂದರೆ ಇಲ್ಲ. ನೀನು ಟ್ರೈ ಮಾಡಬೇಕು. ಹ್ಞೂ, ಓಕೆ ಓಕೆ ಅಣ್ಣ. ತಪ್ಪಸರ ಹೇಳ್ತೀನಿ. ನಿನ್ಗೆ ಏನು ಹೇಳ್ತಾರದು? ನಾನು ಟ್ರೈ ಮಾಡು ಅಂತ ಇದ್ದೀನಿ. ನೀನು ಟ್ರೈಯೇ ಮಾಡಿಲ್ಲ ಅಂದ್ರೆ ತಪ್ಪಸರನ ಹೆಂಗೆ ಗೊತ್ತಾಗ್ತದೆ? ಎಕ್ಸಾಂಪಲ್ಸ್ ಆ್ಯಡ್ ಮಾಡು, ಅದೇನು ಪ್ರಾಬ್ಲಮ್ ಇಲ್ಲ. ಎಕ್ಸಾಂಪಲ್ ಜಾಸ್ತಿ ಹಾಕ, ಅದೇನು ತಲೆನೋವಿಲ್ಲ. ಇಲ್ಲಿದ್ದಾವೆ ಅಂದ್ರೆ ಅಷ್ಟೇ ಮಾಡ್ತೀರಿ ಅಂತಿಲ್ಲ, ಆ್ಯಡ್ ಮಾಡ್ತಾ ಹೋಗೋಣ, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ವಿದ್ ಅರ್ಥ ಆಯ್ತಾ ಹೆಂಗೆ ಯೂಸೇಜ್ ಅಂತ? ನಾವು ಅಂತ ಬಂದಾಗ ಈ ನಾವು ಅಂತ ತಗೊಂಡು ನಾವು ಹೋಗ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ಆ ಥರ ಬಂದವಾಗ ವಿ ಯೂಸ್ ಮಾಡ್ತೀವಿ. ವಿ ಅಂದರೆ ನಾವೂನೇ ಅಲ್ಲನಪ್ಪ, ನಾವು ಅಂದಮೇಲೆ ಫ್ಯೂರ್ ಅಲ್ಲ, ಎಲ್ಲ ಜಾಸ್ತಿ ಜನ ಇರ್ತಾರೆ. ಓಕೆ, ಇವಾಗ ಅಸ್ ನೋಡೋಣ. ಹಿ ಗೇವ್ ಅಸ್ ಅ ಗಿಫ್ಟ್. ಅವಳು ನಮಗೆ ಅವಳು ಗೇವ್ ಅಸ್ ಅ ಗಿಫ್ಟ್, ಗಿಫ್ಟ್ ಕೊಟ್ಲು ನಮಗೆ. ಕರೆಕ್ಟಾ? ನಮಗೆ ಅಂದ್ರೆ ಇಲ್ಲಿ ಅಸ್. ಹ್ಮ್, ಎನಿ ಹೆಲ್ಪ್ ಅಸ್ ಏನ್ ಅರ್ಥ ಇದ್ರದ? ಸಹಾಯ, ನನಗೆ ಸಹಾಯ, ಸಹಾಯ ನನಗೆ ಅಂತ ಬರ್ತದೆ. ಕ್ಯಾನ್ ಯು ಹೆಲ್ಪ್ ಅಸ್ ಅಂದ್ರೆ ಏನ್ ಅರ್ಥ? ಏನು ಕ್ಯಾನ್ ಯು ಹೆಲ್ಪ್ ಅಸ್ ಅಂದ್ರೆ ನೀವು ನಮಗೆ ಸಹಾಯ ಮಾಡ್ತೀರಾ? ನೀವು ನಮಗೆ ಸಹಾಯ ಮಾಡ್ತೀರಾ? ಇನ್ನೊಂದು ಹೇಳಿ ಎಕ್ಸಾಂಪಲ್. ಅಸ್ ಇಟ್ ಈಸ್ ವೆರಿ It is very important to us. Study will benefit us. ಇನ್ನೊಂದು ಎಕ್ಸಾಂಪಲ್ ಹೇಳೋಣ. ಏನಾದ್ರೂ ಅರ್ಥ ಆಯ್ತಾ? ಮೇಲಿನ ಸೊನ್ ನಿಲ್ಸಿದ ಅರ್ಥ ಕನ್ನಡ ಬರುತ್ತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಇಂಪಾರ್ಟೆಂಟ್ ಅಂದ್ರೆ ಅವರು ನಮಗೆ ಮುಖ್ಯವಾದವರು ಅಂತ ಬರ್ತದೆ. ಅವಕ್ಕೆ ಮುಖ್ಯವಾದವರು, ಅವರು ತುಂಬಾ ಮುಖ್ಯವಾದವರು. ಅವರು ಎಲ್ಲಿದೆ ಇಲ್ಲಿ? ಇದು ನಮಗೆ ನಮಗೆ ಇದು ನಮಗೆ ಮುಖ್ಯವಾದದ್ದು, ತುಂಬಾ ಮುಖ್ಯವಾದದ್ದು. ಪ್ರಮುಖ ಪ್ರಮುಖ ಅಂದ್ರೆ ತುಂಬಾ ಇದೆಯಲ್ಲ, ಪ್ರಮುಖ ಅವಶ್ಯಕತೆ ಇಲ್ಲ. ಪ್ರಮುಖ ಏನು ತುಂಬಾ ಏನಂತ ಹಾಕ್ಬೇಕು? ಪ್ರಮುಖವಾದದ್ದು ಬೇಡವಾ? ಯಾಕಂದ್ರೆ ವೆರಿ ಅಂದ್ರೆ ತುಂಬಾ ಅಂತ, ತುಂಬಾ ಇಂಪಾರ್ಟೆಂಟ್ ಮೀನ್ಸ್ ಅವಶ್ಯಕತೆ ಅಥವಾ ತುಂಬಾ ಅಂದ್ರೆ
ಇಲ್ಲಿ ಇಟ್ಟಿದೆ, ನಾವು ಇದನ್ನ ಹೇಳ್ತಿರೋದು ದೇ ಆರ್ ವೆರಿ ಇಂಪಾರ್ಟೆಂಟ್ ಹೌಸ್ ಅಂದ್ರೆ ಅವರು ನಮಗೆ ತುಂಬಾ ಮುಖ್ಯವಾದವರು ಅಂತ. ಯಾಕೆ ಈಸ್ ಬರುತ್ತೆ, ಈಸ್ ಯಾಕೆ ಬರುತ್ತೆ, ದೇ ಅದು ಅಲ್ವಾ? ಅವರು ನಮಗೆ ತುಂಬಾ, ಅವರು ನಮಗೆ ತುಂಬಾ ಮುಖ್ಯವಾದವರು ಅಂತಂದ್ರೆ ದೇಹಿಸ್ ಅಂತ ಬರ್ತದೆ. ದೇರ್ ಇಸ್ ಯಾಕೋ ಬರುತ್ತೆ, ದೇ ಆರ್ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಕಲ್ತ್ಕೊಬೇಕು ನೀನು, ಇದನ್ನ ಇದ್ರ ಹಿಂದೆ ಬಿಡ್ಬೇಡ, ನೋಡ್ಕೊಂತಿರ್ಬೇಕು. ಅವರು ನಮಗೆ ತುಂಬಾ ಮುಖ್ಯವಾದವರು. ಅರ್ಥ ಆಯ್ತಾ? ಸ್ಟಡಿ ವಿಲ್ ಬೆನಿಫಿಟ್ ಅಸ್ ಅಂದ್ರೆ ಅಭ್ಯಾಸ ನಮಗೆ ಬೆನಿಫಿಟ್ ಅಂದ್ರೆ ಲಾಭಕಾರಿಯಾದದ್ದು. ಬಲಕಾರಿ ಅಲ್ವಪ್ಪ, ಲಾಭಕಾರಿ. ಓಕೆ, ದೇ ವೇರ್ ವೆರಿ ಕೈಂಡ್ ವಿತ್ ಅಸ್, ಕೈಂಡ್ ಟು ಅಸ್. ಓಕೆ, ದೇ ವೇರ್ ವೆರಿ ಕೈಂಡ್ ಅಂದ್ರೆ ಏನರ್ಥ? ಕೈಂಡ್ ಅಂದ್ರೆ ಏನು ಗೊತ್ತಾ ಅರ್ಥ? ಕೈಂಡ್ ಅಂದ್ರೆ ನಮ್ಮ ಜೊತೆ ಕರುಣೆ ತೋರಿಸ್ತಾ ಇದ್ರು, ನಮ್ಮ ಜೊತೆ ಕರುಣಾಮಯ ಆಗಿದ್ರು ಅಂತ. ಅವರು ನಮಗೆ ಕರುಣಾಮಯಿ ಆಗಿದ್ದರು. ದೇ ವೇರ್ ವೆರಿ ಕೈಂಡ್ ಟು ಅಸ್, ಇದು ದೇ. ಆಮ್ ಸಾರಿ, ಅಸ್ದು ಯೂಸೇಜು. ಶೀ ಗೇವ್ ಅಸ್ ಅ ಗಿಫ್ಟ್, ಅವಳು ನಮ್ಗೆ ಉಡುಗೊರೆ ನೀಡಿದ್ಲು. ಕ್ಯಾನ್ ಯು ಹೆಲ್ಪ್ ಅಸ್, ನೀವು ನಮಗೆ ಸಹಾಯ ಮಾಡ್ತೀರಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಸ್, ಇದು ನಮಗೆ ತುಂಬ ಮುಖ್ಯವಾದದ್ದು. ದೇ ಆರ್ ವೆರಿ ಇಂಪಾರ್ಟೆಂಟ್ ಟು ಅಸ್, ಅವರು ನಮಗೆ ತುಂಬ ಮುಖ್ಯವಾದವರು. ಸ್ಟಡಿ ವಿಲ್ ಬೆನಿಫಿಟ್ ಅಸ್, ಅಭ್ಯಾಸ ನಮಗೆ ಲಾಭಕಾರಿ. ದೇ ವೇರ್ ವೆರಿ ಕೈಂಡ್ ಟು ಅಸ್, ಅವ್ರು ನಮಗೆ ಕರುಣಾಮಯಿ ಆಗಿದ್ದರು. ಸೊ ಇದು ಆಯಿತು, ಇವಾಗ ಅವರ್ ನೋಡೋಣ. ಅವರ್ ಹೌಸ್ ಈಸ್ ಬಿಗ್ ಅಂದ್ರೆ ನಮ್ಮ ಮನೆ ದೊಡ್ಡದು. ಅವರ್ ಟೀಮ್ ಈಸ್ ವಾನ್ ದ ಮ್ಯಾಚ್ ಅಂದ್ರೆ ಅವರ್ ಟೀಮ್ ಗೆದ್ರು. ಅವರ್ ಸ್ಟೇಟ್ ಈಸ್ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ. ಅವರ್ ನೇಷನ್ ಈಸ್ ಇಂಡಿಯಾ, ನಮ್ಮ ದೇಶ ಭಾರತ. ಅವರ್ ಮದರ್ ಟಂಗ್ ಈಸ್ ಕನ್ನಡ, ನಮ್ಮ ಮಾತೃಭಾಷೆ ಕನ್ನಡ. ಸಾಕ ಇದ್ರದ್ದು ಗಂಟೆ ಅರ್ಥ ಏನು ಬೇಡ ಅಲ್ಲ, ಅರ್ಥ ಮಾಡ್ಕೊಳ್ತೀರಾ? ಬರಿಬೇಕಾ? ಬರಬೇಡ. ಅವರ್ ಸ್ಟೇಟ್ ಈಸ್ ಕನ್ನಡ ಅಂತ, ಕರ್ನಾಟಕ ಅಂದ್ರೆ ನಮ್ಮ ನಮ್ಮ ರಾಜ್ಯ ಕರ್ನಾಟಕ. ಅವರ್ ನೇಷನ್ ಈಸ್ ಇಂಡಿಯಾ ಅಂದ್ರೆ ನಮ್ಮ ದೇಶ ಭಾರತ. ಅವರ್ ಮದರ್ ಟಂಗ್ ಈಸ್ ಕನ್ನಡ ಅಂತ ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡ. ಓಕೆ, ನೀನೇ ಹೇಳು, ನೀನೇ ಹೇಳಿ, ನೀನೇ ಮಾಡಿ, ನೀನೇ ಹೇಳ್ತಾ ಹೋಗ ನೋಡಿ, ಹೇಳು ಹೇಳು, ನೀನ್ ಟ್ರೈ ಮಾಡು, ನಿನ್ಗೆ ಎಷ್ಟು ಬರುತ್ತೆ ನಿನ್ ಕಲಿ. ಅವರ್ ಮೈ ಬ್ರದರ್ ಹೆಂಗಾಗುತ್ತೆ, ಏನ್ ಅರ್ಥ ಏನು ಅವರ್ ಮೈ ಬ್ರದರ್ ಅಂದ್ರೆ? ನೀನ್ ಹೇಳಿದ್ದ ಬರೀತೀನಿರಪ್ಪ, ಸೆಂಟೆನ್ಸ್ ಮಾಡ್ಬೇಕಾಗ ಯೋಚನೆ ಮಾಡ್ಕೊ. ಅವರ್ ಮೈ ಬ್ರದರ್, ಅವರ್ ಅಂದ್ರೆ ಏನು? ಮೈ ಅಂದ್ರೆ ಏನು? ನಮ್ಮ ನನ್ನ ತಮ್ಮ, ಏನಿದೆ ಅರ್ಥ ತಪ್ಪ ಹೊಡ್ತದೆ. ನೀ ಏನ್ ಅನ್ಬೇಕು ಅಂತ ಇದ್ದೆ ಹೇಳು.
ಏನ್ ಅನ್ಬೇಕು ಅಂತ ಕನ್ನಡದಲ್ಲಿ ಅವರ್ ಮೈ ಬ್ರದರ್ ಯೂಸ್ ಮಾಡಿದ್ದೀನ. ಅವರ್ ಅನ್ನೋದಕ್ಕೆ ಏನಂತಾರೆ? ದೇ ಯಾಕೆ ಬರ್ತದೆ ಒಬ್ನಿಗೆ ಯೂಸ್ ಮಾಡ್ಬೇಕಾದ್ರೆ? ಹಲೋ, ಅಲ್ಲಲ್ಲ ಮುಂದೋಗ್ಬಿಟ್ರ, ಒಂದು ನಿಮಿಷ ಬಂದೇ ಇರಿ. ಓಕೆ, ಹೀ ಈಸ್ ಮೈ ಬರದ್ ಅಂತ ಸೆಂಟೆನ್ಸ್ ಮಾಡು. ಅವರ್ ಆ ಥರ ಅಲ್ಲ, ಅವರ್ ಅಂದರೆ ಬೇರೆ, ನಮ್ಮ ಅಂತ. ಅವರ್ ಮೈ ಟೀಚರ್, ಅವರ್ ಮೈ ಟೀಚರ್, ನಮ್ಮ, ಸಾರಿ ನಮ್ಮ ಅಂತ ಬರಲ್ಲ, ಅವರ್ ಟೀಚರ್. ಅವರ್ ಅಂದರೆ ನಮ್ಮ, ಅಂದರೆ ಅವರ್ ಟೀಚರ್ ಅಂದರೆ ನಮ್ಮ ಟೀಚರ್ ಅಂತ ಆಗುತ್ತೆ, ನಮ್ಮ ಶಿಕ್ಷಕರು ಅಂತ ಆಗುತ್ತೆ, ಅದೇನು ಕರೆಕ್ಟ್ ಆಗುತ್ತೆ. ಬಟ್ ಅವರು, ಅವರ್ ಮೈ ಟೀಚರ್ ಅಂತ ತಪ್ಪಾಗುತ್ತೆ. ಅವರ್ ಟೀಚರ್ ನಮ್ಮ ಶಿಕ್ಷಕರು. ನಮ್ಮ ಶಿಕ್ಷಕರು ಒಳ್ಳೆಯ ಮನುಷ್ಯ ಅಥವಾ ಒಳ್ಳೆಯ ಒಳ್ಳೆಯ ಮನುಷ್ಯ ಅಂತ ಬರುತ್ತೆ. ಅವರ್ ಅಂದ್ರೆ ನಮ್ಮ. ಓಕೆ, ಅವರ್ ಅಂದ್ರೆ ನಿಮ್ ಕನ್ನಡ ಅವರ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಇಲ್ಲ ಇಲ್ಲ, ನಮ್ಮ. ಓಕೆ, ಸೊ ಅವರ್ಸ್ ಅಂದರೆ ಇವಾಗ ಇಲ್ಲಿದೆಯಲ್ಲ ನಾನು ಹೌಸ್ ಅಂತ ಯೋಚನೆ ಮಾಡ್ತಾ ಇದೆ. ದ ಹೌಸ್ ಈಸ್ ಅವರ್ಸ್, ಮನೆ ನಮ್ಮದು. ನಮ್ಮದು ಅಂದರೆ ಓನರ್ಶಿಪ್ ಥರ, ಓನರ್ ಇದೆ ನಮ್ಮದು ಅಂತ. ಅವಾಗ ಹರ್ಸ್ ಬಂದಾಗ ಹೇಳಿದ್ವಲ್ಲ ನಾವು, ನೆನಪಿದೆಯಾ? ಹರ್ಸ್ ಅಂತ ಬಂದಾಗ, ಹರ್ಸ್ ಬಂದಾಗಲೂ ಅವಳದು ಅಂತ ಹೇಳಿದ್ವಿ. ದ ವಿಕ್ಟರಿ ವಾಸ್ ಅವರ್ಸ್. ದ ಬಿಲ್ಡಿಂಗ್ ಈಸ್ ಅವರ್ಸ್. ಕಾರ್ಗಳು ನಮ್ದು. ಆ ಕಾರುಗಳು ನಮ್ಮವು ಅಂತ ಬರ್ತದೆ, ನಮ್ಮದು ಅಂತ ಬರಲ್ಲ, ಕಾರ್ ಅಂತ ಬರ್ತದೆ. ಸಾಕು, ಕಾರ್ ಅಂತ ಆಗ್ತದೆ. ಕಾರ್ ಅಂತ ವಿಕ್ಟರಿ ವಾಸ್ ದ ಬೋಟ್ ವಿಲ್ ಬಿ ಅವರ್ಸ್. ವಿಲ್ ಬಿ ಅಂದ್ರೆ ಏನೋ, ಎಲ್ಲಿ ಬರುತ್ತೆ ವಿಲ್? ಫ್ಯೂಚರ್. ಗುಡ್. ವಿಷಯ ನಮ್ಮದು. ಕಟ್ಟಡ ನಮ್ಮದು, ಕಾರುಗಳು ನಮ್ಮದು, ನಮ್ಮವು. ಅದು ನಮ್ಮವು ಆಗುತ್ತೆ, ಕಾರುಗಳು ಅಲ್ವಾ? ಅವ್ರದ್ದು ಅಂದ್ರೆ ನಮ್ಮವು ಕೂಡ ಆಗುತ್ತಾ? ನಮ್ಮದು ಸೆಂಟೆನ್ಸ್ ಚೇಂಜ್ ಆಗ್ತದೆ. ಪ್ಯೂರ್ ಇದ್ದ ಮಾತ್ರ ನಮ್ಮವು ಅವು ಅಂತ ಸೇರಿಸಬೇಕಾಗುತ್ತೆ. ಒಂದೇ ದಿನ ಇದ್ರೆ ನಮ್ಮದು ಅಂತ ಆಯ್ಕೆ ಮಾಡಬಹುದು.
ಆಗುತ್ತೆ, ಯಾಕೆಂದ್ರೆ ಅದು ಇನ್ನೂ ಆಗಿಲ್ಲ. ನಮ್ಮ ಇಲ್ಲ ಅಂತ ಇದೆಯಲ್ವಾ, ಮುಂದಾಗುತ್ತೆ ಅಂತ. ಸೊ ಅವರ್ಸ್ ಅಂದ್ರೆ ಓನರ್ಶಿಪ್ ಇದ್ದಂಗೆನೆ, ಹ್ಮ್, ನಮ್ಮದು ಅಂತ ಹೇಳ್ಕೊಂಡಂಗೆ. ಇಟ್ ಅಂದ್ರೆ ಇದು, ಇದು ವಸ್ತು ಹೇಳ್ಬೇಕಾದ್ರೆ ಇಟ್ ಇಸ್ ಅ ಡಾಗ್, ಇಟ್ ಇಸ್ ರೇನಿಂಗ್, ಇಟ್ ಇಸ್ ಅ ಪೆನ್, ಐ ಫೌಂಡ್ ಇಟ್ ಆನ್ ದ ಟೇಬಲ್. ಇಟ್ಸ್ ಅಂದ್ರೆ ಇದ್ರದ್ದು ಅಂತ. ಸೊ ಅದನ್ನು ಹಂಗೆ ಓನರ್ಶಿಪ್, ಅದಕ್ಕೆ ಅದ್ರ ಓನರ ಅಥವಾ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೇಕಾದ್ರೆ ಇಟ್ಸ್ ಅಂತಾರೆ. ವಿ ಬಂದು ನಾವು, ವಿ ಆರ್ ಕನ್ನಡಿಗಾಸ್, ವಿ ಆರ್ ಫ್ರೆಂಡ್ಸ್, ವಿ ಆರ್ ಇಂಡಿಯನ್ಸ್, ವಿ ಆರ್ ಗೋಯಿಂಗ್ ಟು ಸಿನಿಮಾ, ವಿ ವಿಲ್ ಮೀಟ್ ಲೇಟರ್, ಅಲ್ಲಿ ಬರುತ್ತೆ ವಿ. ಅಸ್ ಅಂದರೆ ವೆನ್ ವಿ ಆರ್ ಅಟ್ ದ ರಿಸೀವಿಂಗ್ ಎಂಡ್, ನಾವು ರಿಸೀವ್ ಮಾಡಬೇಕಾದ್ರೆ ಅಸ್ ಬರ್ತದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಸ್ ಬರೋದಿಲ್ಲ. ಅಸ್ ಸರ್ ಕನ್ನಡಿಗಾಸ್ ಅಂತ ಹೇಳೋಕ್ಕಾಗಲ್ಲ, ಓಕೆ, ಅಸ್ ಸರ್ ಕಾಂಪಿಟೇಟರ್ಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಶಿ ಇದು ಲಾಸ್ಟಲ್ಲಿ ಅಥವಾ ಮಿಡ್ಲಲ್ಲಿ ಬರ್ತದೆ, ಬಿಗ್ನಿಂಗಲ್ಲಿ ಬರೋಲ್ಲ. ಅಸ್ ಶಿ ಗೇವ್ ಅಸ್ ಅ ಗಿಫ್ಟ್, ಅವಳು ನಮಗೆ ಉಡುಗೊರೆ ಕೊಟ್ಟಳು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಸ್, ಅದು ನಮಗೆ ಮುಖ್ಯವಾದದ್ದು. ದೇವರ್ ವೆರಿ ಕೈಂಡ್ ಓಸ್, ಅವ್ರು ನಮಗೆ ತುಂಬ ಕರುಣೆ ತೋರಿಸಿದ್ರು. ಸ್ಟಡಿ ವಿಲ್ ಬೆನಿಫಿಟ್ ಅಸ್, ಅಭ್ಯಾಸ ನಮಗೆ ಲಾಭಕಾರಿ. ಅವರ್ ಹೌಸ್ ಈಸ್ ಬಿಗ್, ನಮ್ಮ ಮನೆ ದೊಡ್ಡದು. ಅವರ್ ಸ್ಟೇಟ್ ಈಸ್ ಕರ್ನಾಟಕ, ಅವರ್ ನೇಷನ್ ಈಸ್ ಇಂಡಿಯಾ. ಸೊ ಇದು ನಮ್ಮ ಅವರ್ ಅಂದರೆ, ಅವರ್ಸ್ ಅಂದರೆ ನಮ್ಮದು, ನಮಗೆ ಸಂಬಂಧಪಟ್ಟಿದ್ದು, ಇದು ನಮ್ಮದಿದು ಅಂತ. ದ ಹೌಸ್ ಈಸ್ ಅವರ್ಸ್, ಇದು ಮನೆ ನಮ್ಮದು. ಸೊ ಅದಾದಮೇಲೆ ಇದೇ ನೋಡೋಣ. ಸೊ ಅದೇ ಫಾರ್ಮ್ಯಾಟಲ್ಲೇ ಬರ್ತವೆ ಇವೆಲ್ಲವೂ, ಓಕೆನಾ? ಒಂದು ಬಾಕ್ಸ್ ಹಾಕಿ ತೋರಿಸ್ತೀನಿ ಬೇಕಂದ್ರೆ. ಇದು ಮುಗಿಲಿ, ದೇಹದ ಮುಗಿಲಿ, ಆಮೇಲೆ ಸೊ ದೇ ಅಂದ್ರೆ ಅವರು, ದೆಮ್ ಊಟ ಮಾಡ್ತೀನಿ, ನೀನ್ ಮಾಡು. ಹ್ಮ್, ಸರಿ. ರೈಸ್ ಇರ್ಬೇಕಲ್ಲ, ಸಾಕು ಬಿಡು. ಅವರು ದೆಮ್ ಅಂದ್ರೂ ಅಷ್ಟೆ, ಅವರೂನೆ. ಈಗ ನೋಡಿದ್ವಲ್ಲ ವಿ ಎಸ್ ಐ ಮಿ ಆ ಥರ. ದೇಯರ್ ಅಂದರೆ ಅವರ, ಅವರದು. ಇದೇ ಆರ್ಡ್ರಲ್ಲಿ ದೇ, ಅವರು, ದೆಮ್, ಅವರು, ದೇಯರ್, ಅವರ, ದೇಯರ್ಸ್, ಅವರದ್ದು. ಕರೆಕ್ಟ್, ಕರೆಕ್ಟಾ? ದೇ. ಸೊ ಇಲ್ಲಿ ಏನು ತುಂಬ ಜನ ಇದ್ದವಾಗ, ಜಾಸ್ತಿ ಜನ ಪೀಪಲ್ ಇದ್ದವಾಗ ಯೂಸ್ ಮಾಡ್ತಾರೆ. ಹಾಂ, ಹಂಗೆ ಬರಲ್ಲ ಇಂಗ್ಲೀಷಲ್ಲಿ, ಆ ಥರ ಬರೋದಿಲ್ಲ ಇಂಗ್ಲೀಷಲ್ಲಿ, ಆ ಥರ ಹೇಳಲ್ಲ. ನೀನು ನೀನು ಅವರಿಗೆ, ನೀನೀಗ ನಿಮ್ಮ ಅಪ್ಪ ಅಂತದ್ದು ಹೇಳ್ಬೇಕಾದ್ರೆ ಈ ಕನ್ನಡದಲ್ಲಿ ಏನಂತೀಯ, ನಮ್ಮಪ್ಪ ಅವರು ಅಂತ ಹೇಳ್ತೀಯ? ನಮ್ಮಪ್ಪ ಅವರು ಅಂತ ಹೇಳ್ತೀಯ ಅಲ್ವಾ ಕನ್ನಡದಲ್ಲಿ? ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್. ನಮ್ಮಪ್ಪ ಅವರು ನಿನ್ನ ಲೆಕ್ಕ ಏನು? ಓ, ನಿನ್ನ ಲೆಕ್ಕದಲ್ಲಿ ಹೆಂಗೆ ಬರ್ತದೆ? ದೇ ಆರ್ ಮೈ ಡ್ಯಾಡ್. ಹಿಂಗೆ ಅಂದ್ಬಿಟ್ರೆ ನಕ್ಬಿಡ್ತಾರೆ, ಅಪ್ಪ ಅಪ್ಪ ಅಲ್ಲ ಅಂತ ಅರ್ಥ. ಹಿಂಗೆ ಹೇಳಿದ್ರೆ ಅವರೆಲ್ಲ ನಮ್ಮ ಅಪ್ಪ ಅನ್ನಂಗೆ ಆಗ್ಬಿಡ್ತದೆ. ಸೊ ದೇ ಆರ್ ಮೈ ಡ್ಯಾಡ್ ಅನ್ಬಾರ್ದು, ಹೀ ಈಸ್ ಮೈ ಡ್ಯಾಡ್. ಸೊ ಹೀ ಈಸ್ ಮೈ ಡ್ಯಾಡ್ ಅಂದರೆ ನಮ್ಮಪ್ಪ ಅವರು ಅಂತಾನೆ ಸೆಂಟೆನ್ಸ್ ಅದಕ್ಕೆ ತಕ್ಕಂಗೆ. ಅವರು ಅಂತ ನೀನು ಇದು ಕೊಟ್ಟು ಮಾತಾಡ್ದಂಗೆನೆ, ಬಟ್ ಈ ಇಂಗ್ಲೀಷಲ್ಲಿ ನೀನು ದೇ ಆರ್ ಮೈ ಡ್ಯಾಡ್ ಅಂತ ಹೇಳಲ್ಲ. ಇದು ರಾಂಗ್. ಓಕೆ, ಯಾವಾಗಲೂ ಯೂಸ್ ಮಾಡಬಾರ್ದು ಹಿಂಗೆ.
ಯಾವ ನೀನು ಸೀನಿಯರ್ಗಾದರೂ ಅಷ್ಟೇ, ದೇ ಆರ್ ಮೈ ಮ್ಯಾನೇಜರ್ ಅಂತ ಹೇಳೋಕ್ಕಾಗಲ್ಲ, ದೇ ಆರ್ ಮೈ ಟೀಚರ್ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ತೋರಿಸ್ತೀನಿ ನಾನು, ಅವರು ನನ್ನ ಶಿಕ್ಷಕರು. ನೀನೇನು ಹೇಳ್ತಿದ್ಯಾ? ದೇ ಆರ್ ಮೈ ಟೀಚರ್ ಅನ್ನೋದರ ನಿನ್ನ ಅರ್ಥದಲ್ಲಿ ಕರೆಕ್ಟಾ? ಹೇಳಂಗೇನೆ ಇಲ್ಲ, ತಪ್ಪು ಅದು, ಆ ಥರ ಯೂಸ್ ಮಾಡಂಗೆ ಇಲ್ಲ ಇಂಗ್ಲೀಷ್ ಅಲ್ಲಿ. ಒಬ್ಬ ಮನುಷ್ಯ ಅಂದವಾಗ ಒಬ್ಬಂದೇ ಯೂಸ್ ಮಾಡಬೇಕು. ಕರೆಕ್ಟ್ ಏನು? ಈಸ್ ಮೈ ಟೀಚರ್. ಇಲ್ಲಿ ಹೆಂಗೆ ಅಂದರೆ, ಈಸ್ ಮೈ ಡ್ಯಾಡ್ ಅಂದರೆ ಕರೆಕ್ಟು, ದೇ ಆರ್ ಮೈ ಡ್ಯಾಡ್ ಅಂತ ಬರೆಯಂಗಿಲ್ಲ. ಓಕೆನಾ? ನಿನ್ನ ದೇ ಆರ್ ಮೈ ಈಸ್ ಮೈ ಟೀಚರ್ ಆಯಿತು. ಸೊ ನೀನು ನಿನ್ನ ತಲೆಯಲ್ಲಿ ಹೆಂಗಿದೆ, ಅವ್ರು ನನ್ನ ಶಿಕ್ಷಕರು ಅಂತಾನೆ. ನೀನು ಅವ್ರಿಗೆ ಗೌರವ ಕೊಟ್ಟೆ ಮಾತಾಡ್ತಿರಂಗಿಲ್ಲ, ಈಸ್ ಮೈ ಟೀಚರ್ ಅಂದ್ಬಿಟ್ರೆ ಇಟ್ಸ್ ನಾಟ್ ಲೈಕ್ ಅವ್ರಿಗೆ ಅವ್ನು ನನ್ನ ಟೀಚರ್ ಅಂತ ಹೇಳ್ದಂಗೆ ಅಲ್ಲ, ಇಂಗ್ಲೀಷಲ್ಲಿ ಹೇಳೋದು ಹಂಗೇನೆ. ಸೊ ದೇ ಆರ್ ಮೈ ಟೀಚರ್ ಅಂತ ಯೂಸ್ ಮಾಡಲ್ಲ. ನೀನು ಎಲ್ಲಿ ಯೂಸ್ ಮಾಡ್ಬೋದು ಇದನ್ನು, ಅವರು ನನ್ನ ಶಿಕ್ಷಕರು ಗ್ರೂಪ್ ಇದ್ದಾಗ. ಅವಾಗ ಗ್ರೂಪ್ ಇದ್ದಾಗ ನೀನು ಹೆಂಗೆ ಹೇಳ್ಬೋದು? ಆವಾಗ ದೇ ಆರ್ ಮೈ ಟೀಚರ್ಸ್ ಅಂತ ಹೇಳ್ಬೋದು. ಇದು ಕರೆಕ್ಟ್. ಅವಾಗ ನೀನು ಗ್ರೂಪ್ ಹೇಳ್ತಿದ್ಯಾ? ನೀನು ಗ್ರೂಪ್ ಗುಂಪು ಹೇಳ್ತಿದ್ಯಾ? ಟೀಚರ್ಸ್ ನಿಂತಿದ್ದಾರೆ, ನಂಗೆ ತೋರಿಸ್ತೀಯ ಅವರೆಲ್ಲ ನಮ್ಮ ಟೀಚರು ಅಂತ. ಈಸ್ ಮೈ ಟೀಚರ್ ಅಂತ ಒಬ್ಬನಿಗೆ ಹೇಳಿದ್ರೆ ಟೀಚರ್ ಹಂಗೆ ಹೇಳ್ಬೇಕು. ನಿಂಗೆ ನೀನು ಕೇಳಿದ್ರಲ್ಲ ದೇ ಅಂತ, ನೀನೀಗ ನಾನು ಏನಿಲ್ಲ, ಸಿಂಪಲ್ ಡಿಫ್ರೆನ್ಸು ದಿನೇಶ್. ಟೀಚರ್ಸಿಗೆ ನೀನು ದೇ ಅಂತ ಯೂಸ್ ಮಾಡ್ಬಾರ್ದು, ಯಾಕೆಂದರೆ ನಿನಗೆ ತುಂಬ ಜನ ಟೀಚರ್ಸ್ ಇರ್ತಾರೆ, ಅದು ಓಕೆ. ಬಟ್ ಅಪ್ಪು ಯೂಸ್ ಮಾಡೋಕ್ಕಾಗಲ್ಲ, ದೇ ಆರ್ ಮೈ ಡ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಅಪ್ಪ ಒಬ್ಬನೇ. ಅರ್ಥ ಆಯ್ತಾ ಡಿಫ್ರೆನ್ಸ್? ಅರ್ಥ ಆಯ್ತಾ? ಹಾಂ. ಇವಾಗ ಅಮ್ಮನಿಗೂ ಹಂಗೆ. ಒಬ್ಬರಿದ್ದಾಗ ಒಬ್ಬನ ಹೇಳ್ಬೇಕಾರೆ ಹೀ ಅಂತಾನೆ ಹೇಳು. ಎಲ್ಲರೂ ಸೇರಿಸ್ಬಿಟ್ಟು ನನಗೆ ತೋರಿಸ್ತೀಯಪ್ಪ, ನಾನು ಹೇಳಕ್ ಕೇಳು, ನನಗೆ ತೋರಿಸ್ತಿದ್ಯಾ ಒಂದು 10 ಜನ ಟೀಚರ್ ಇದ್ದಾರೆ ನಿಮ್ಮ ಸ್ಕೂಲ್ ಅವರು, ದೇ ಆರ್ ಮೈ ಟೀಚರ್ಸ್ ಅಂತ ಹೇಳ್ತೀಯ, ಕರೆಕ್ಟಾ? ಸೊ ನಿಮ್ಮ ಅಪ್ಪ ಬಂದವಾಗ ಹೀ ಈಸ್ ಮೈ ಡ್ಯಾಡ್ ಅಂತ ಹೇಳ್ಬೇಕು. ಅಪ್ಪನ ದೇ ಆರ್ ಮೈ ಡ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ ಡಿಫ್ರೆನ್ಸ್, ಗೊತ್ತಾಗ್ತಿದ್ಯಾ? ಹೌದು, ಡಿಫ್ರೆನ್ಸ್ ಕೊಟ್ಟು ಸಿ. ಇಂಗ್ಲೀಷಲ್ಲಿ ಅವನು ಅನ್ನೋದಕ್ಕೆ ಅವಳು ಅನ್ನೋದಕ್ಕೆ ಅದಕ್ಕೆ ರೆಸ್ಪೆಕ್ಟ್ ಕೊಡೋಕೆ ಬೇರೆ ವರ್ಡ್ ಇಲ್ಲ. ಹೀ ಅಂತಲೇ ಹೇಳಬೇಕು, ಶಿ ಅಂತಲೇ ಹೇಳಬೇಕು. ಸರಿನಾ? ಸೊ ನೀನು ಶಿ ಈಸ್ ಮೈ ಟೀಚರ್ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಶಿ ಈಸ್ ಮೈ ಟೀಚರ್. ಸೊ ಅದನ್ನು ಅದೇ ಅರ್ಥನೇ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀನು ಅವ್ರ ಲೇಡಿ ಹೇಳಬೇಕಾದ್ರೆ ಶಿ ಈಸ್ ಮೈ ಟೀಚರ್ ಅಂತ ಹೇಳಿರ್ತೀಯ. ನೀನು ಅವಳು ಅಂತ ಹೇಳೋಕ್ಕಾಗಲ್ಲ ಟೀಚರಿಗೆ ಅಲ್ವಾ, ನೀವು ಕನ್ನಡದಲ್ಲಿ. ಸೊ ಕನ್ನಡದಲ್ಲಿ ಮಾತ್ರ ಚೇಂಜ್ ಆಗ್ತದೆ ಇದು. ಹಂಗೂ ಹೇಳ್ಬೋದು. ಎಕ್ಸಾಂಪಲ್ ಇವಾಗ ಯಾವ್ದು ಹೆಸರು ತಗೊಂಡು ಓಕೆ. ಈಗ ನಾವು ಓದ್ತಿರೋದು ಇದ್ರ ಯೂಸೇಜ್. ಇಲ್ಲಿ ದೇ ಅಂದ್ರೆ ಅವರು ಅಂತ,
ಇದನ್ನೆಲ್ಲ ಯೂಸ್ ಮಾಡಕ್ ಬರಲ್ಲ ಇಲ್ಲಿ ದಿನ, ಇದು ಬರಲ್ಲ, ಇದು ಸುಮ್ಮನೆ ಬೇರೆ ಸೆಂಟೆ ನಿನ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಹೇಳಿದ್ದು. ಈ ಸೆಕ್ಷನ್ ಅಲ್ಲಿ ಇಲ್ಲ ಇದು. ನಿಂಗೆ ಅರ್ಥ ಮಾಡ್ಸೋದಕ್ಕೆ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸರಿನಾ? ಇವಾಗ ಇದು ಕ್ಲಿಯರ್ ಆಯ್ತಾ ಕ್ವಶನ್ ಡೌಟು? ಕ್ಲಿಯರ್ ಆಯ್ತಾನೆ? ಇನ್ ಮುಂದೆ ಹೇಳ್ಬಾರ್ದು ದೇ ಆರ್ ಮೈ ಟೀಚರ್ ಅಂತ ಹೇಳ್ಬಾರ್ದು, ದೇ ಆರ್ ಮೈ ಅಂದ್ರೆ ದೇ ಆರ್ ಮೈ ಡ್ಯಾಡ್ ಅಂತ ಎಲ್ಲ ಹೇಳ್ಬಾರ್ದು. ಹ್ಮ್, ಓಕೆ, ಹಿ ಇಸ್ ಮೈ ಟೀಚರ್, ಹಿ ಇಸ್ ಮೈ, ಶಿ ಇಸ್ ಮೈ ಟೀಚರ್, ಹಿ ಇಸ್ ಮೈ ಡ್ಯಾಡ್, ಶಿ ಇಸ್ ಮೈ ಮದರ್. ಮದರ್ ಬಟ್ ಅಲ್ಲಿ ಜಾಸ್ತಿ ಜನ ಇದ್ದಾಗ ಐಡೆಂಟಿಫೈ ಮಾಡಿ ಒಂದು ಗ್ರೂಪ್ ಹೇಳ್ಬೇಕಾದ್ರೆ ದೇ ಆರ್ ಮೈ ಟೀಚರ್ಸ್ ಅಂತ ಕೂಡ ಹೇಳ್ಬೋದು. ಗ್ರೂಪ್ ಇದ್ದಾಗ ನಾನು ಹೇಳ್ತಿರೋದು ಏನು ಗೊತ್ತಾ, ಹೀ ಈಸ್ ಮೈ ಟೀಚರ್ ಅಂದ್ರೆ ಅವನು ನನ್ನ ಟೀಚರ್ ಅಂತ ಏನಲ್ಲ, ಅದು ಕನ್ನಡದಲ್ಲಿ ಅವರು ನನ್ನ ಟೀಚರ್ ಅಂತ ಗೌರವ ಕೊಟ್ಟು ಹೇಳ್ದಂಗಿಲ್ಲ. ಬಟ್ ಇಂಗ್ಲೀಷಲ್ಲಿ ಅವರು ಅಂತ ಹೇಳಿ ಆ ಥರ ಮನುಷ್ಯ ಒಬ್ಬನ ಹೇಳಬೇಕಾದ್ರೆ ಅವರು ಅಂತ ಬರಲ್ಲ ಅಲ್ಲಿ ಇಂಗ್ಲೀಷಲ್ಲಿ, ಅವಳು ಅಂತಲೇ ಬರುತ್ತೆ, ಅವನು ಅಂತಲೇ, ಹೀ ಶಿ ಅಂತಲೇ ಬರುತ್ತೆ. ಅರ್ಥ ಆಯ್ತಾ? ಅಷ್ಟೇ ಡಿಫ್ರೆನ್ಸು. ಹ್ಞೂ, ದೇ ಆಯಿತು, ದೇ ಅಂದರೆ ಅವರು ಅನ್ನೋ ಥರ. They are Indians. ಅವರು ಭಾರತೀಯರು. They are playing cricket. ಅವರು ಕ್ರಿಕೆಟ್ಗಳನ್ನು, ಸರಿ, ಅವರು ಕ್ರಿಕೆಟ್ ಅನ್ನು ಆಡುತ್ತಾರೆ, ಆಡುತ್ತಿದ್ದಾರೆ. ಎಕ್ಸಾಂಪಲ್ ಹೇಳೋದು ಹೇಗೆ? They are ಸಿಂಪಲ್ ಯೂಸೇಜ್ ಇಷ್ಟೇನೆ ಅವರು ಅಂತ ಬರುತ್ತೆ. ಹೀ ದೇ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ನಿಂಗೆ? ಇಲ್ಲಿ ದೆಮ್ ಅಂದ್ರೆ ಅವ್ರದ್ದು, ಅವರು ಅಂತಾನೆ ಸೆಕೆಂಡ್, ಸಾರಿ ಸೆಕೆಂಡ್ ಇದ್ರಲ್ಲಿದ್ದಾಗ ಐ ಮೀ ಆ ಥರ ಹೇಳಿದೆ ನೋಡು, ವಿ ಎಸ್ ಅದ್ರ ಥರ. ಐ ಸಾ ದೆಮ್ ಆಟ್ ದ ಮಾಲ್, ಹಿ ಬಿಟ್ಟು ದೆಮ್ ದ ಕಾರ್ ಬಿಲಾಂಗ್ಸ್ ಟು ದೆಮ್. ದ ನೇಷನ್ ನಾನು ಕರೆ ಮಾಡುತ್ತಿದ್ದೇನೆ ಅಂತ ಬರುತ್ತೇವಾ? ಕಾಲ್ ದೆಮ್ ಇನ್ಸೈಡ್. ಸೊ ಐ ಸಾ ದೆಮ್ ಅಟ್ ದ ಮಾಲ್ ಅಂದ್ರೆ ನಾನು ಅವರನ್ನ ಮಾಲ್ ಅಲ್ಲಿ ನೋಡಿದೆ. ಸೊ ದೇ ಅಂದ್ರೆ ಏನು? ನೀನ್ ವರ್ಕ್ ಮಾಡ್ತಿದ್ದಾಗ ಅಂದ್ರೆ ಅವರು, ಇವರು ಆಕ್ಷನ್ ಮಾಡ್ತಿದ್ರೆ. ಇಲ್ಲಿ ಹಂಗಿಲ್ಲ, ಇವರು ಬೇರೆ ಹೇಳ್ತಾ ಇದಾರೆ ಅವರು ನೋಡಿದೆ. ಏನಪ್ಪ ಅವರು ಅಂತಾನೆ ಇವಾಗ ನೋಡಿದ್ವಲ್ಲ, ಐ ಮೀ ವಿ ಎಸ್ ಆ ತರ, ಆ ತರದೇ ಇದನ್ನು ದೇ ದೆಮ್ ಗಿವ್ ಇಟ್ ಟು ದೆಮ್. ಇದು ಏನಾಗುತ್ತೆ ಅಂತಾರೆ, ದೇ ಅಂದ್ರೆ ಸ್ಟಾರ್ಟಿಂಗ್ ಬರುತ್ತೆ, ಇದು ದೆಮ್ ಅಂದ್ರೆ ಲಾಸ್ಟ್ ಆಗಿ ಬರುತ್ತೆ, ಆ ತರನೇ ಸೇಮ್. ಆ ತರನೇ ನಿಂಗ್ ಲೇಮನ್ ಟರ್ಮ್ಸ್ ಅರ್ಥ ಮಾಡ್ಕೊಬೇಕು ಅಂದ್ರೆ. ಓಕೆ, ಅಲ್ಲಿ ಐ ವಿ ಬಂದಂಗೆ ಇಲ್ಲಿ ಈ ತರ ಬರ್ತದೆ. ಓಕೆ, ಐ ಮೀ ಬಂದಂಗೆ ವಿ ಎಸ್ ಬಂದಂಗೆ. ಓಕೆ ಓಕೆ, ದ ಕಾರ್ ಬಿಲಾಂಗ್ಸ್ ಟು ದೆಮ್. ಬಟ್ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ತುಂಬಾ ಬೇಕು ಇದಕ್ಕೆ, ಇನ್ನೊಂದು ಹತ್ತು ಇಪ್ಪತ್ತು ಎಕ್ಸಾಂಪಲ್ ಮಾಡ್ಕೋ. ಇನ್ ಮಾಡ್ಬಿಟ್ಟು ಹೇಳ್ದ ಈ ಕಾರ್ ಅವರಿಗೆ ಸಂಬಂಧಿಸಿದ್ದು ಅಥವಾ ಅವರದ್ದು. ಯಾಕಪ್ಪ ನಗ್ತಿದ್ಯಾ? ಅಲ್ಲ ನೀನ್ ಮಾಡು, ನೀನ್ ಎಲ್ಲ ಯಾವುದು ಒಂದು ತೋರಿಸಿಲ್ಲ ನನ್ಗೆ, ಸ್ಟಾರ್ಟಿಂಗ್ ಮಾಡಿದ್ದೆ ಆಮೇಲೆ ಮಾಡೇ ಇಲ್ಲ. ಓಕೆ ಓಕೆ, ಮಾಡ್ತೀನಿ ಮಾಡ್ತೀನಿ ನಾಳೆ. ಅಲ್ಲ ನಾಳೆ
ನಾನು ಕಳಿಸಿದ್ದೀನಲ್ಲ ಇಲ್ಲಿ, ಐ ಆಮ್ ಕಾಲಿಂಗ್ ದೆಮ್. ನಾನು ಅವರನ್ನು ಕರೆಯುತ್ತಿದ್ದೇನೆ. ಕಾಲ್ ದೆಮ್ ಇನ್ಸೈಡ್. ಅವರನ್ನು ಒಳಗೆ ಕರೆಯಿರಿ. ಸರಿನಾ, ಅರ್ಥ ಆಯ್ತಾ ಇದಿಷ್ಟು? ಐ ಸಾ ದೆಮ್ ಅಟ್ ದ ಮಾಲ್. ನಾನು ಅವರನ್ನು ಮಾಲ್ನಲ್ಲಿ ನೋಡಿದೆ. ಗೀವ್ ಇಟ್ ಟು ದೆಮ್, ಇದನ್ನು ಅವರಿಗೆ ಕೊಡಿ. ಸೊ ಅಲ್ಲಿ ಬರುತ್ತೆ ಯೂಸೇಜ್ ಇದ್ರದ್ದು. ಐ ಆಮ್ ಕಾಲಿಂಗ್ ದೆಮ್. ಸೊ ಸೆಕೆಂಡ್ ಲಾಸ್ಟಲ್ಲಿ ಬರ್ತಾ ಇವೆಲ್ಲ. ಸ್ಟಾರ್ಟಿಂಗ್ ನಾವೇನಾದ್ರು ಯೂಸ್ ಮಾಡಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಬರುತ್ತೆ. ದೆಮ್ ಬಂದ್ಬಿಟ್ಟು ಮಿಡಲ್ ಆಫ್ ಸೆಂಟೆನ್ಸ್ ಅಂದ್ರೆ ಎಂಡ್ ಆಫ್ ಸೆಂಟೆನ್ಸ್ ಬರ್ತದೆ. ಲೇಮನ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಓಕೆ? ನೀನು ಈ ಚಾಟ್ ಜಿಪಿಟಿಗೆ ಹೋಗ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಸರಿನಾ ಎಕ್ಸಾಂಪಲ್ ಕೊಡು ಅಂತ ಕೇಳು, ಅದು ಕೊಡ್ತದೆ ಎಕ್ಸಾಂಪಲ್ಸ್ ನೋಡ್ಕೋಬೇಕು. ಸೊ ದೇಯರ್ ಅಂದ್ರೆ ಏನು? ಅವರ ಅಲ್ಲ, ನಾನು ಈಗ ಅದನ್ನ ಹೇಳ್ತಾ ಕುತ್ಕೊಂಡ್ರೆ ಮುಂದೆ ಹೋಗಕ್ಕಾಗಲ್ಲ. ಇದೆಲ್ಲ ಹೇಳ್ಬೇಡವಾ? ದೆಮ್ ದೇಯರ್ ಮುಗಿಸ್ತೀನಿ ಇರೋ, ದೇಯರ್ ಸರ್ ಮುಗಿಸ್ತೀನಿ. ಏನ್ ಬೇಕು ನಿಂಗೆ ಅರ್ಥ ಆಗಿಲ್ಲ? ಚಾಟ್ ಜಿಪಿಟಿ ಯೂಸ್ ಮಾಡೋದು ಹೇಳಿದೀನಿ ತಾನೆ ನನಗೆ. ಇದನ್ನ ಕಾಪಿ ಮಾಡ್ಕೊ ಹಿಂಗೆ. ಚಾಟ್ ಜಿಪಿಟಿ ಹೋಗ್ಬಿಟ್ಟು examples of them as a ಕೊಡ್ತದ ಅವ್ರು ನಿಮಗೆ. ಎಕ್ಸಾಂಪಲ್ ಕೊಡ್ತಾ? ಹ್ಞೂ, ಇದನ್ನ ನೋಡ್ಕೊ ನೀನು, ಎಲ್ಲ ಕೇಳ್ತೀನಿ. ಚಾಟ್ ಜಿಪಿಟಿ ಮುಟ್ಟೆ ಇಲ್ಲ ಅನ್ಸುತ್ತೆ ನಾನು ಹೇಳಾದ್ಮೇಲೆ. ಮಾಡಿಲ್ಲ ಮಾಡಿಲ್ಲ, ನಾನು ಸುಮ್ಮನೆ ಕತೆ ಹೊಡಿಬೇಡ. ಕತ್ತು ಹೊಡಿಯಕ್ ನೋಡ್ತೀಯ? ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಣ್ಣ ಅನ್ಬೇಕು. ಏನಿದೆ ಅದ್ರಲ್ಲಿ ತಪ್ಪು ಎಂತ ಇದೆ? ಆನೆಸ್ಟ್ ಇರ್ಬೇಕು ಯಾವಾಗ್ಲೂ. ಮಾಡಿಲ್ಲ ಮಾಡಿಲ್ಲ ನೋಡ್ಲಿಲ್ಲ ಮಾಡ್ತೀನಿ ಮುಂದೆ. ಪಾಸಿಟಿವ್ ಆಗಾರು ಮಾತಾಡ್ಬೇಕು, ಅದ್ ಬಿಡ್ಕೊಂಡು ಮಾಡ್ದೆ ಮಾಡ್ದೆ. ಏನ್ ಮಾಡ್ದೆ ಹೇಳ ನೋಣ. ಸಾಕ ಎಕ್ಸಾಂಪಲ್ ಅದು ನೋಡ್ಕೋ ಅದನ್ನ. ಆದ್ರೂ ಸ್ವಲ್ಪ ಹೇಳ್ಬೇಕಾ? ಅಂದ್ರೆ ಒಂದು ಗಿವ್ ಮಿ ಯು ಗಿವ್ ಇಟ್ ಟು ಮಿ ಅಂತ ಇದೆ, ಇದನ್ನು ಅವರಿಗೆ ಕೊಡಿ, ಅದು ಅರ್ಥ ಆಗುತ್ತೆ. ಬಟ್ ಇದು ಸ್ವಲ್ಪ ಉದ್ದು ಕೈತು. ಗಿವ್ ವೆರಿ ಸಿಂಪಲ್ ಸೆಂಟೆನ್ಸ್ ಎಕ್ಸಾಂಪಲ್ಸ್ ಸಾಕೇನಪ್ಪ? ಓಕೆ ಇದು ಸಾಕಾ? ಓಕೆ ಓಕೆ ಸಾಕು ಸಾಕು, ಇದು ಸರಿ ಹೋಗುತ್ತೆ. ಕಷ್ಟ ಆಗುತ್ತೆ. ಅಲ್ಲ ಅಲ್ಲ, ಇವಾಗ ಏನ್ ಗೊತ್ತಾ, ಚಿಕ್ಕದಾಗಿಂದ ಅಲ್ಲ ಕರೆಕ್ಟ್ ಆಗುತ್ತೆ. ಅದ್ ನಿಂಗೆ ಕಷ್ಟ ಆಗುತ್ತೆ, ನಿಂಗೆ ಅರ್ಥ ಆಗುತ್ತೆ. ಇವಾಗ ಹೇಳ್ಬಿಡ್ಬೋದು ಅಣ್ಣ, ಗೊತ್ತಾಯ್ತು ಅಣ್ಣ, ಗೊತ್ತಾಯ್ತು ಅಂತ ಅನ್ಬೋದು. ಬಟ್ ಆ ಕುಟ್ಕೊಂಡು ನೀನ್ ಕೇಳಿದ್ರೆ ನಾನು ಚೇಂಜ್ ಮಾಡ್ಕೊಟ್ಟೆ ಅಲ್ಲಿ. ಸರಿನಾ, ಇದು ನೋಡ್ಕೊ. ಎಲ್ಲದಕ್ಕೂ ಈ ತರನೇ ಸಿಂಪಲ್ 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 ಆಗಿ ಈ ತರ ಇದ್ಬಿಟ್ರೆ ಮಾಡ್ಕೊಬೋದು. ಅಲ್ಲ, ನಿಂದು ಸ್ವಲ್ಪ ಎಫರ್ಟ್ ಹಾಕ್ ನೀನು. ಚಾಟ್ ಜಿಪಿಟಿ ಯೂಸ್ ಮಾಡೋದು ಕಲ್ತ್ರೆ ನಿಂಗೆ ಹೆಲ್ಪ್ ಆಗುತ್ತೆ. ನಿಂಗೆ ಹೇಳ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಚಾಟ್ ಜಿಪಿಟಿ. ಅದನ್ನ ಸರಿ ಮಾಡ್ಕೊಳ್ಳೋ. 100% ಕೊಡಲ್ಲ ಕಣ ನಿಂಗೆ ಯಾವ್ದನ್ನು. 100% ಕೊಡಲ್ಲ, 95%+98% ಹಿಂಗೆ ಕೊಟ್ಟೆ ಕೊಡುತ್ತದು. ಸಣ್ಣ ಪುಟ್ಟ ಕರೆಕ್ಷನ್ ನೀ ಮಾಡ್ಕೊಬೇಕು, ನೀನ್ ನೋಡಿ. ಅದು ಇಂಗ್ಲೀಷಲ್ಲಿ ರಾಂಗ್ ಕೊಡಲ್ಲ ಅದು, ಆಯ್ತಾ? ಬಟ್ ಕನ್ನಡದಲ್ಲಿ ರಾಂಗ್ ಬಂದ್ಬಿಡ್ತದೆ, ಹೇಳಕ್ ಆಗೋದಿಲ್ಲ. ಇಂಗ್ಲೀಷ್ 100% ಕರೆಕ್ಟ್ ಆಗಿರುತ್ತೆ, ಇಂಗ್ಲೀಷ್ ಬಗ್ಗೆ ಏನು ಇದಿಲ್ಲ. ಸೊ ದೇಯರ್ ದೇಯರ್ ಅಂದರೆ ಅವರ ಅಂತ. ದೇಯರ್ ಹೌಸ್ ಈಸ್ ಬ್ಯೂಟಿಫುಲ್, ಅವ್ರ ಮನೆ
ಸುಂದರವಾಗಿ ಅಲ್ಲ ನೀನು ಹೇಳಿದ್ದು ಕರೆಕ್ಟ್ ಇದೆ, ನಿಮಗೆ ಕಷ್ಟ ಆಗುತ್ತೆ ಕಾಂಪ್ಲೆಕ್ಸ್ ವರ್ಡ್ ಕೊಟ್ಟರೆ, ಸಿಂಪಲ್ ಸಿಂಪಲ್ ಎಕ್ಸಾಂಪಲೇ ಇರಲಿ. ಹಾಂ ಸರಿ ಇದೇನೆ, ಅದೇ ನೀನು ತಪ್ಪಿಲ್ಲ ಅಂತ ಹೇಳಿದ್ದು. ಅವರ ಕಾರು ಹೊಸದು, ದೇರ್ ಕಾರ್ ಈಸ್ ನ್ಯೂ. ಈ ತರ ಆದ್ರೆ, ಈ ತರ ಆದ್ರೆ ಆರಾಮಾಗಿ ಓದ್ಕೊಂಡಬಹುದು, ಅರ್ಥ ನೋಡೋದೆ ಕೂಡ ಆರಾಮಾಗಿ ಬರ್ಕೊಂಬಹುದು ಕೂಡ. ದಿಸ್ ಇಸ್ ದೇರ್ ಬುಕ್ ಅಂದ್ರೆ ಇದು ಅವರ ಪುಸ್ತಕ. ನಾನು ಕೂಡ ಎಕ್ಸಾಂಪಲ್ ನ ಇದೇ ರೀತಿ ಮಾಡ್ಕೊಂತ ಹೋಗೋದು, ಆಮೇಲೆ ಸ್ವಲ್ಪ ಸ್ಟೆಪ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆದ್ರೆ ಸ್ಟೆಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಮಾಡ್ ಮಾಡ್ ಅದರಲ್ಲ ಅಂದ್ರೆ ಇಲ್ಲ ನಂಗೆ ಅರ್ಥ ಆಗುತ್ತೆ, ಅದೇನು ತಪ್ಪಿಲ್ಲ ನೀನು ಹೇಳಿದ್ದು. ಆಮೇಲೆ ಸ್ಟಾರ್ಟಿಂಗ್ ಏನೇ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ತೊಂದರೆ ತೊಂದರೆ ಇಲ್ಲ, ಅರ್ಥ ಆಯ್ತು ಅರ್ಥ ಆಯ್ತು, ನೀನು ನೋಡ್ಕೋ ಅದನ್ನ. ಸೊ ಇದು ದೇಆರ್ ಅಂದ್ರೆ ಅವರ ಅಂತ, ದೇರ್ ಕಾರ್ಸ್ ಕಾರ್ ಈಸ್ ನ್ಯೂ, ಅವರ ಕಾರು ಹೊಸದು. ದಿಸ್ ಇಸ್ ದೇರ್ ಬುಕ್ ಅಂದ್ರೆ ಓಕೆ, ಐ ಸಾ ದೇಯರ್ ಹೌಸ್, ನಾನು ಅವರ ಮನೆ ನೋಡಿದೆ. ಹಿ ಪೇಂಟೆಡ್ ದೇಯರ್ ಫೆನ್ಸ್, ಅರ್ಥ ಹೇಳು ಪೇಂಟ್ ಅಂದ್ರೆ ಏನು. ಹಿ ಪೇಂಟೆಡ್ ದೇಯರ್ ಫೆನ್ಸ್, ಪೇಂಟೆಡ್ ಅಂತ ಕೇಳಿದೀನಿ ಬಟ್ ಏ ಪೇಂಟ್ ಅಂದ್ರೆ ಗೊತ್ತಿಲ್ಲ ನಾನು ನಿಮಗೆ. ಪೇಂಟ್ ಅಂದ್ರೆ ಬಣ್ಣ ಹೊಡಿಯೋ ತರ. ಹಾ ಅದೇ ಓಕೆ, ಅದಕ್ಕೆ ಯಾಕೆ ಅಷ್ಟು ಕಷ್ಟ ಅನ್ಕೋತೀಯ ಪೇಂಟ್ ಮಾಡೋದಕ್ಕೆ ಹೇಳೋದು. ದೇಯರ್ ಅಂದ್ರೆ ಅವರ, ಫೆನ್ಸ್ ಅಂದ್ರೆ ಬೇಲಿ ಅಂತ, ಬೇಲಿ ಅಥವಾ ಅವರ ಬೇಲಿ, ಅವರ ಕಾಂಪೌಂಡ್ ಹಿಂಗೆ ಅನ್ಬೋದು. ಕಾಂಪೌಂಡ್ ಅದು ಕನ್ನಡ ವರ್ಡ್ ಅಲ್ಲ ಅಂತ ಅವನು ಅಲ್ಲ ಅದಾದ್ರೂ ನೀನು ಮಾಡ್ಕೋ, ನಿಂಗೆ ಗೊತ್ತಾಗ್ತದಲ್ಲ ನೋಡಿದಾಗ. ನಾನು ಅವರ ಕೀಲಿಗಳನ್ನು ಕಂಡೆ, ಇದರ ಅರ್ಥ ಕೀಲಿಗಳನ್ನು ಕಂಡುಹಿಡಿದೆ ಅಂತ. ಸೊ ಏನಾಗುತ್ತೆ ಅಂದರೆ ಅದು ನಿಂಗೆ ಕೊಟ್ಟವಾಗ ಸ್ವಲ್ಪ ಮಿಸ್ಟೇಕ್ ಮಾಡಿ ಕೊಡ್ತದೆ, ಅದು 100% ಕರೆಕ್ಟಾಗಿ ಕೊಡುತ್ತೆ ಅಂತ ಹೇಳ್ತಿಲ್ಲ ನಾನು ನಿಮಗೆ. ಬಟ್ ನಿನಗೆ ಅರ್ಥ ಆಗಲ್ವ ಕನ್ನಡ ನೋಡಿದಾಗ, ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ. ಈಗ ನೀನು ಇಲ್ಲಿ ನೋಡಪ್ಪ, ನಾವು ಅವರ ಶಾಲೆಗೆ ಭೇಟಿ ನೀಡಿದ್ದೇನು. ಹಾಂ ಅವಾಗ ಗೊತ್ತಾಗುತ್ತಾನೆ ನಿಮಗೆ, ಅದು ನೀಡಿದ್ದೇನು ಅಂತ ಬರೀತೆ ಅನ್ಕೋ. ನಾವು ಅವರ ಶಾಲೆಗೆ ಭೇಟಿ ನೀಡಿದೆನು, ನೀನು ನೋಡಿದಾಗ ಅರ್ಥ ಆಗುತ್ತಲ್ಲ ನೀಡಿದರು ಅಂತ. ಹಂಗೆ ಆ ಥರ, ಅವಳಿಗೆ ಅವರ ನಾಯಿಯು ಇಷ್ಟ. ನಾನು ಅವಳು ಅವರ ಉಡುಪುಗಳನ್ನು ಧರಿಸುತ್ತಾನೆ ಅಂದವಾಗ ನಿಂಗೆ ಗೊತ್ತಾಗಲ್ವಾ ಧರಿಸುತ್ತಾಳೆ ಅಂತ. ಸೊ ಆ ಥರ ಯೋಚನೆ ಮಾಡೋಕೆ ಟ್ರೈ ಮಾಡು. ಅವ್ರು ಮಿಸ್ಟೇಕ್ಸ್ ಇದ್ರೂ ಗೊತ್ತಾಗುತ್ತೆ. ನಾನು ಹೇಳ್ತಿರೋದು ಕೇಳು, ಇಂಗ್ಲೀಷ್ನ 100% ಬರೀತದೆ, ಏನು ರಾಂಗ್ ಬರೆಯಲ್ಲ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ನೀನು ಕಲಿಬೇಕಾದ್ರೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಎಂಡಿಂಗಲ್ಲಿ ಅಥವಾ ಮಿಡ್ಲ್ ಎಲ್ಲರೂ ಒಂದೊಂದು ವರ್ಡು ಸ್ವಲ್ಪ ಆಚೆ ಈಚೆ ಆಗ್ತದೆ. ಏನಾಗುತ್ತೆ ಅಂದ್ರೆ ಅಣ್ಣ, ನಾವು ಇಂಗ್ಲೀಷ್ ಕಲಿಬೇಕು ಅಂದ್ರೆ ಮತ್ತೇನು ಬೇರೆ ತೊಂದರೆ ಆಗಲ್ಲ. ಇವಾಗ ಅವನು ಅಂದ್ರೆ ನೋಡ್ಕೊಳ್ಳಿ, ಊಟ ಮಾಡ್ಬಿಟ್ಟು ಬರುತ್ತೇನೆ ಅನ್ನೋದು ವಿಚಾರ ಆಗುತ್ತೆ, ಅದು ಇಂಪಾರ್ಟೆಂಟ್ ನಮ್ಗೆ. ಇಲ್ಲ ಆ ಥರದ್ದೇನು ಚೇಂಜ್ ಆಗಲ್ಲ, ನಾನು ಇದನ್ನೆಲ್ಲ ಹೇಳ್ಕೊಡೋದು ಚೇಂಜ್ ರಿಪೀಟ್ ಮಾಡೋದು. ನಿಂಗೆ ಹೇಳಿದ್ ನೀ ಕಲಿಬೇಕಾದ್ರೆ ಅದು ಅದು ಫುಲ್ ಕಂಪ್ಲೀಟ್ ಆಗಿ ರಾಂಗ್ ಮಾಡಿರಲ್ಲ, ಅದು ಒಂದು ವರ್ಡ್ ಎಲ್ಲರೂ ಹಿಂದೆ ಮುಂದೆ ಆಗಿರ್ತದೆ. ನಿಂಗೆ ಅದು ಗೊತ್ತಾಗ್ತದೆ, ನಿಮಗೆ ನೋಡ್ಕೊಳ್ಳೋಕೆ ಗೊತ್ತಾಗ್ಬಿಡ್ತದೆ ನಿಂಗೆ ಏನು ಹೇಳಿ ಏನಿದೆ ಅದು ಅಂತ. ಫುಲ್ ಸೆಂಟೆನ್ಸ್ ಓದಿದ್ರೆ ನಿಂಗೆ ಅರ್ಥ ಆಗ್ಬಿಡ್ತದೆ. ಅದೇ 99% ಸರಿಯಾಗಿ ಬರುತ್ತದೆ ಅದು ಚಾಟ್ ಜಿಪಿಟಿ, ಎಲ್ಲೋ ಒಂದು 200% ಒಂದು ಚೂರು ಆಚೆ ಈಚೆ ಆಗ್ಬೋದು. ಬಟ್ ನಿಂಗೆ ಕನ್ನಡ ಗೊತ್ತಿರುತ್ತೆ ಅಲ್ವಾ, ಅಲ್ಲ ನಿಂಗೆ ಕನ್ನಡ ಗೊತ್ತಿರ್ತದಲ್ವಾ, ಕನ್ನಡ ನೋಡ್ಕೊಂಡು ಸಣ್ಣ ಪುಣ್ಣ ಮಿಸ್ಟೇಕಿಗೆ ಇದು ಮಾಡು. ಸರಿ ನಾನು ಇದ್ರದ್ದು ಎಕ್ಸಾಂಪಲ್ ಹಾಕಿಡ್ತೀನಿ, ಇದು ನೋಡ್ಕೊ ನೀನೇ ನೋಡ್ ಗೊತ್ತಾಗುತ್ತೆ ಇದು. ಸರಿ ಹಂಗಾದ್ರೆ ಇದು ಹಾಕಿರ್ತೀನಿ ಓದ್ಕೋ ನೀನೆ. ಏನು ಸಿಂಪಲ್ ಅದರದೇ ಇದು ಸೆಂಟೆನ್ಸ್. ಹಂಗೆ ಇನ್ನೊಂದು ಇದು ಹಾಕಿರ್ತೀನಿ ಬೇಕಂದ್ರೆ, ಅದು ಕಾಲಮ್ ಹಾಕ್ಬಿಟ್ಟು ಒಂದು ನೀವು ನೋಡ್ರಿ ಅರ್ಥ ಆಗತ್ತಾರ ಒಂದು ಕಾಲಮ್ ಮಾಡಿರ್ತೀನಿ. ಹ್ಞೂ ಓಕೆ ಹಾಂ ಸರಿ ಸರಿ.